ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರೂ ಇವತ್ತು ನಾನು ನಿಮ್ಮ ಜೊತೆ ನವರಾತ್ರಿಯಾಗಿ ನಿಮಗೆ ನಿಮಗೊಂದು ಸ್ವೀಟ್ ರೆಸಿಪಿಯನ್ನು ಶೇರ್ ಇದ್ದೀನಿ ಖಂಡಿತವಾಗಲೂ ನೀವು ಇದು ಎಲ್ಲಿ ಕೂಡ ನೋಡಿರಲಿಕ್ಕಿಲ್ಲ ಅಥವಾ ಇಂದು ಕೂಡ ಮಾಡಿರಲಿಕ್ಕಿಲ್ಲ ಹೊಸದಾಗಿ ನಾನು ಈ ರೆಸಿಪಿಯನ್ನು ಟ್ರೈ ಮಾಡಿದ್ದೀನಿ ಹಾಗೂ ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಿಮ್ಮ ಜೊತೆ ಕೂಡ ಇದನ್ನು ಶೇರ್ ಮಾಡ್ತೀನಿ ಒಮ್ಮೆ ನೀವು ಈ ಹಬ್ಬದ ದಿನಗಳಲ್ಲಿ ಇದನ್ನು ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಮೆಚ್ಚುತ್ತಾರೆ ಯಾವ ರೀತಿ ನೀವು ಮಾಡಿದಿರಿ ಅಂತ ಓಕೆ ನೋಡಿ ಓಪನ್ ಮಾಡಿ ಕೂಡ ನೋಡಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟೊಂದು ಸಾಫ್ಟಿದೆ ಹಾಗೂ ಎಷ್ಟೊಂದು ಟೇಸ್ಟ್ ಇದೆ ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ ಓಕೆ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ಫಸ್ಟಿಗೆ ಇದಕ್ಕೆ ಬೇಕು ಒಂದು ಲೀಟರ್ ಹಾಲು ನಾನಿಲ್ಲಿ ಒಂದು ಲೀಟರಷ್ಟು ಹಾಲನ್ನು ತಗೊಂಡಿದ್ದೀನಿ ಯಾವುದೇ ನಾರ್ಮಲ್ ಹಾಲು ಡೈರಿ ಹಾಲು ನೀವು ತೊಗೊಳ್ಬೋದು ಇಲ್ಲಿ ಓಕೆ ಒಂದು ಲೀಟ್ರಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ ಇವಾಗ ಆಮೇಲೆ ಇವಾಗ ಈ ಹಾಲನ್ನು ಚೆನ್ನಾಗಿ ಕುದಿಸ್ಲಿಕ್ಕುಂಟು ಫಸ್ಟಿಗೆ ಸಣ್ಣದಾಗಿ ಒಂದು ಇವಾಗ ಕುದಿ ಬರಬೇಕಿದು ಅಷ್ಟು ತನಕ ಇದು ಕುದಿತಾ ಇರಲಿ ಇದಕ್ಕೆ ಬೇರೆ ಏನು ಬೇಕು ನೋಡಿ ಅದನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ನಮಗೆ ಬೇಕು ಅರ್ಧ ಲಿಂಬೆಹಣ್ಣು ಅದರ ರಸವನ್ನು ಪೂರ್ತಿಯಾಗಿ ನಾನಿಲ್ಲಿ ಹಿಂಡ್ತಾ ಇದ್ದೀನಿ ಬೀಜ ಇದೆ ಅದರದಂತೆ ಗಿರಿ ಆಮೇಲೆ ಇದಕ್ಕೆ ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಈ ರೀತಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ ಹಾಲು ಸ್ವಲ್ಪ ಕುದಿ ಬರಲಿ ಆಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ಇವಾಗ ನೋಡಿ ಹಾಲು ಸಣ್ಣದಾಗಿಲ್ಲಿ ಕುದೀತಾ ಉಂಟು ಸೈಡಲ್ಲಿ ಈ ರೀತಿ ಕೆನೆ ಎಲ್ಲ ಬಂದರೆ ಅದನ್ನು ವೇಸ್ಟ್ ಮಾಡಬೇಡಿ ತೆಗೆದು ಹಾಲಿಗೆನೆ ಹಾಕಿ ಇವಾಗ ಒಂದೊಂದು ಸ್ಪೂನಷ್ಟು ಇದನ್ನು ಹಾಕಿ ಮಿಕ್ಸ್ ಮಾಡಬೇಕು ನೀವು ಬಿಡಬಾರ್ದು ಮಿಕ್ಸ್ ಮಾಡಬೇಕು ಯಾಕೆಂದರೆ ಇಲ್ಲಿ ನಮಗೆ ಹಾಲು ಹೊಡಿಲಿಕ್ಕಿಲ್ಲ ಅಂದರೆ ಪನ್ನೀರಿಗೆಲ್ಲ ನಾವು ಮಾಡ್ತೀವಿ ನೋಡಿ ಆ ರೀತಿ ಬರಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಕೆನೆ ಕೆನೆಯಾಗಿ ಬರಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀವು ನೋಡಿ ಲಿಂಬೆ ರಸವನ್ನು ಹಾಕಿ ಈ ರೀತಿ ತಿರುಗಿಸ್ಬೇಕು ಇಲ್ಲದಿದ್ರೆ ಏನಾಗುತ್ತೆ ಹಾಲಿನ ಕೆನೆ ಸಪ್ರೇಟ್ ಆಗುತ್ತೆ ನೀರು ಆಗುತ್ತೆ ಆ ರೀತಿ ಮಾಡಲಿಕ್ಕಿಲ್ಲ ಇಲ್ಲಿ ನೋಡಿ ಈ ರೀತಿ ಒಂದೊಂದು ಸ್ಪೂನಷ್ಟು ಹಾಕಿ ಇದನ್ನು ಇರಿ ಆವಾಗ ಸ್ವಲ್ಪ ಸ್ವಲ್ಪನೇ ಹೊಡೆಯುತ್ತೆ ಹಾಲು ಆ ರೀತಿ ನಮಗೆ ಬೇಕು ಹೆಚ್ಚಾಗಿ ನಾವು ಕಲ್ಕಂದೆಲ್ಲ ಮಾಡುವಾಗ ಬರುತ್ತೆ ನೋಡಿ ಆ ರೀತಿ ಕೆನೆ ಕೆನೆಯಾಗಿ ಬೇಕು ಹಾಗಾಗಿ ಒಂದೊಂದು ಚಮಚದಷ್ಟು ಹಾಕಿ ತಿರ್ಗಿಸ್ತಾನೆ ಇರಿ ಕೆಲವೊಮ್ಮೆ ಕೆಲವು ಹಾಲು ಬೇಗನೆ ಸ್ವಲ್ಪ ಕೆನೆ ಕೆನೆಯಾಗಿ ಬರ್ಬೋದು ಆವಾಗ ನೀವು ಪೂರ್ತಿಯಾಗಿ ಲಿಂಬೆ ರಸ ಹಾಕ್ಲಿಕ್ಕೆ ಹೋಗ್ಬಿಡಿ ಅಲ್ಲಿಗೆ ಸ್ಟಾಪ್ ಮಾಡಿ ಈ ಹಾಲು ಇನ್ನೂ ಕೂಡ ಸರಿಯಾಗಿ ಹೊಡೆಯಲಿಲ್ಲ ನೀವು ನೋಡ್ಬೋದು ಇನ್ನು ಕೂಡ ಸ್ವಲ್ಪ ನೋಡಿ ಬರಬೇಕು ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಲಿಂಬೆ ರಸ ಹಾಕಿ ತಿರುಗಿಸ್ತಾ ಇದ್ದೀನಿ ಒಮ್ಮೆಲೆ ನಿಮ್ಮ ಹಾಲು ಬೇಗನೆ ಕೆನೆ ಕೆನೆಯಾಗಿ ಹೊಡೆದಿದೆ ಆದರೆ ನೀವು ಲಿಂಬೆ ರಸ ಹಾಕುವುದನ್ನು ಸ್ಟಾಪ್ ಮಾಡಿ ನೋಡಿ ಒಂದು ಸೈಡಿಂದ ಹಾಕಿ ಇನ್ನೊಂದು ಸೈಡಿಂದ ಈ ರೀತಿ ತಿರುಗಿಸ್ಬೇಕು ತಿರುಗಿಸದೆ ನೀವು ಬಿಟ್ಟರೆ ಏನಾಗುತ್ತೆ ಹಾಲಲ್ಲಿ ನೀರು ಸಪ್ರೇಟ್ ಆಗುತ್ತೆ ಕೆನೆ ಸಪ್ರೇಟ್ ಆಗುತ್ತೆ ಪನ್ನೀರೆಲ್ಲ ಮಾಡುವಾಗ ಬರುತ್ತೆ ನೋಡಿ ಆ ರೀತಿ ಬರುತ್ತೆ ಹಾಗಾಗಿ ಆ ರೀತಿ ಬರಲಿಕ್ಕಿಲ್ಲ ಇಲ್ಲಿ ನಮಗೆ ನೋಡಿ ಇವಾಗ ಇದೇ ರೀತಿ ನಾನು ಮಾಡ್ತಾನೆ ಇದ್ದೀನಿ ನೋಡ್ಬೋದು ನಿಮಗೆ ಕರೆಕ್ಟಾಗಿ ನಾನು ಯಾವ ರೀತಿ ತೋರಿಸ್ತೀನಿ ನೋಡಿ ಅದೇ ರೀತಿ ನೀವು ಮಾಡಬೇಕು ಆವಾಗ ಖಂಡಿತವಾಗಲೂ ಈ ರೆಸಿಪಿ ಫೇಲ್ ಆಗಲ್ಲ ಹಾಗಾಗಿ ಕರೆಕ್ಟಾಗಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿ ಓಕೆ ಇವಾಗ ನಾನು ಉಳಿದ ಎಲ್ಲ ಲಿಂಬೆ ರಸ ಉಂಟು ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೂ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡೋಣ ಇವಾಗ ನೀವು ನೋಡ್ಬೋದು ಸ್ವಲ್ಪ ಹಾಲು ದಪ್ಪ ಆಗ್ತಾ ಬರ್ತಾ ಅಂದರೆ ಕೆನೆ ಕೆನೆ ಬಿಟ್ಟಿದೆ ಮೊಸರೆಲ್ಲ ಇರುತ್ತೆ ನೋಡಿ ಕೆನೆ ಕೆನೆ ಆಗಿ ಆ ರೀತಿ ಬಂದಿದೆ ನೋಡಿ ನೋಡಿ ನೋಡ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಹಾಲು ಹೊಡಿಬೇಕು ಇಲ್ಲಿ ಕೆಲವು ಹಾಲು ಸ್ವಲ್ಪ ಜಾಸ್ತಿನೇ ಹೊಡಿಬೌದು ಸ್ವಲ್ಪ ಕೆನೆ ಕೆನೆಯಾಗಿ ಬರ್ಬೋದು ಏನು ಟೆನ್ಷನ್ ಮಾಡಬೇಡಿ ಹಾಗೆಯೇ ಇರಲಿ ಆದರೆ ಕಂಪ್ಲೀಟಾಗಿ ನೀರು ಹಾಗೂ ಇದು ಸಪ್ರೇಟ್ ಆದರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಆ ರೀತಿ ಆಗಲ್ಲ ನಾವು ಲಿಂಬೆ ರಸಕ್ಕೆ ನೀರು ಹಾಕಿ ಈ ರೀತಿ ಹಾಕಿದರೆ ಏನಾಗೋಲ್ಲ ಡೈರೆಕ್ಟಾಗಿ ನಾವು ಲಿಂಬೆ ರಸವನ್ನು ಹಿಂಡಬಾರ್ದು ಓಕೆ ಇವಾಗ ಈ ಹಾಲು ಅರ್ಧ ಆಗುವಷ್ಟು ನಾವು ಇದನ್ನು ಕುದಿಸಬೇಕು ಕರೆಕ್ಟಾಗಿದ್ದು ಅರ್ಧ ಆಗಲಿ ಇನ್ನೊಂದು ಸೈಡಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡು ಒಂದು ಎರಡು ಚಮಚದಷ್ಟು ಬಿಡ್ತಾ ಇದ್ದೀನಿ ಒಂದು ಕಪ್ಪಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ ಇವಾಗ ನೋಡಿ ಈ ಸಕ್ಕರೆಯನ್ನು ತೊಗೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಕರಗಲಿಕ್ಕೆ ಬಿಡಲಿಕ್ಕೆ ಇದಕ್ಕೆ ಯಾವುದೇ ನೀರು ಸೇರಿಸಬೇಡಿ ಕರೆಕ್ಟಾಗಿ ನಾನು ಮಾಡೋ ರೀತಿಯೇ ಮಾಡಿ ನೋಡಿ ಇದನ್ನು ಕರಗಿಸ್ಬೇಕು ನಾವು ಈ ರೀತಿ ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ತಾನಾಗಿಯೇ ಸಕ್ಕರೆ ಕರಗಲಿ ತುಂಬ ಕಪ್ಪಾಗಲಿಕ್ಕೆ ಬಿಡಬೇಡಿ ನೋಡಿ ಹೀಗೆ ಕರಗ್ತಾ ಬರ್ತಾ ಉಂಟು ಸೈಡಿಂದ ನೋಡ್ಬೋದು ನೀವು ಹೀಗೇನೆ ಸ್ವಲ್ಪ ಹೊತ್ತು ಬಿಡಿ ಗ್ಯಾಸಲ್ಲಿ ನೋಡಿ ಈ ರೀತಿ ನಾನು ಯಾವ ರೀತಿ ಶೇಕ್ ಮಾಡಿ ಇದ್ದೀನಿ ನೋಡಿ ಅದೇ ರೀತಿ ಅಲ್ಲಾಡಿಸ್ತಾ ಅಲ್ಲಾಡಿಸ್ತಾ ಇಡಿ ಚಮಚೆಲ್ಲ ನೀವು ಹಾಕಬೇಕಂತ ಇಲ್ಲ ಇವಾಗ ನೋಡಿ ಲೇಕ್ ಕರಗ್ತಾ ಬರ್ತಾ ಉಂಟು ಆವಾಗ ಈ ರೀತಿ ತಿರುಗಿಸ್ಬೇಕು ನೀವು ಯಾಕೆಂದರೆ ಎಲ್ಲ ಸಕ್ಕರೆ ಕೂಡ ಕರೆಕ್ಟಾಗಿ ಕರಗಬೇಕು ಹಾಗಾಗಿ ಈ ರೀತಿ ತಿರುಗಿಸ್ತಾ ತಿರುಗಿಸ್ತಾ ನೀವು ಸಕ್ಕರೆಯನ್ನು ಕರಗಿಸ್ಬೇಕು ಯಾಕೆಂದರೆ ನಮಗೆ ಇಲ್ಲಿ ಸಕ್ಕರೆ ಕೇವಲ ಕರಗಿಸಿ ಅದರ ಕಲ್ಲರ್ ಬರಲಿಕ್ಕೆ ಮಾತ್ರ ಕ್ಯಾರಮಲ್ ಮಾಡಲಿಕ್ಕಿಲ್ಲ ಅಂದರೆ ಕಪ್ ಮಾಡಲಿಕ್ಕಿಲ್ಲ ಸಕ್ಕರೆ ಕಪ್ಪು ಮಾಡ್ತೀವಿ ನೋಡಿ ಸಕ್ಕರೆ ಆ ರೀತಿ ಮಾಡಲಿಕ್ಕಿಲ್ಲ ಸ್ವಲ್ಪ ಕಲರ್ ಬರಬೇಕು ಅಂದರೆ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನೋಡಿ ಆ ಕಲರ್ ಬರಬೇಕು ಹಾಗಾಗಿ ನಾವು ಈ ರೀತಿ ಮಾಡಿದರೆ ಮಾತ್ರ ಆ ರೀತಿ ಕಲರ್ ಬರುತ್ತೆ ಒಮ್ಮೆಲೆ ನೀವು ಹಾಗೆಯೇ ಗ್ಯಾಸ್ ಮೇಲೆ ಬಿಟ್ಟರೆ ಏನಾಗುತ್ತೆ ಸಕ್ಕರೆ ಕಪ್ಪಾಗುತ್ತೆ ಹಾಗಾಗಿ ನೋಡಿ ಈ ರೀತಿ ತಿರುಗಿಸ್ತಾ ನೀವು ಸಕ್ಕರೆಯನ್ನು ಕರಗಿಸಬೇಕು ಆವಾಗ ಕಲ್ಲರ್ ಕೂಡ ಬರುತ್ತೆ ಸಕ್ಕರೆಯೂ ಕಪ್ಪಾಗಲ್ಲ ಇದರಿಂದ ಏನಾಗುತ್ತೆ ಒಮ್ಮೆಲೆ ಕಪ್ಪಾದರೆ ನಾವು ಸ್ವೀಟ್ ಮಾಡ್ತೀವಿ ನೋಡಿ ಅದು ಕಹಿ ಆಗುತ್ತೆ ಹಾಗಾಗಿ ಈ ರೀತಿ ನೋಡಿ ಇವಾಗ ನಾನು ಚಮಚ ಹಾಕಿ ತಿರುಗಿಸ್ತಾ ಇದ್ದೀನಿ ನೀವು ನೋಡ್ಬೋದು ಈಗ ನೋಡಿ ಕಲರ್ ಬಂದಿದೆ ನೋಡಿ ಒಳ್ಳೆ ಕಲರ್ ಬಂದಿದೆ ಸ್ವಲ್ಪ ಸಕ್ಕರೆ ಕರಗಲಿ ಆಮೇಲೆ ಗ್ಯಾಸನ್ನು ಆಫ್ ಮಾಡೋಣ ಕಪ್ಪಾಗಲಿಕ್ಕೆ ಇಲ್ಲಿ ಬಿಡಬೇಡಿ ಓಕೆ ಇವಾಗ ನೀವು ಗ್ಯಾಸನ್ನು ಆಫ್ ಮಾಡಿ ಯಾಕೆಂದರೆ ಇಲ್ಲಿ ನೀವು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಗೆಯೇ ಉಳಿದಿದೆ ಏನು ಪರವಾಗಿಲ್ಲ ನಾನು ನೋಡಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಸಕ್ಕರೆ ಸ್ವಲ್ಪ ಸ್ವಲ್ಪ ಉಳಿದೇ ಆದರೂ ಪರವಾಗಿಲ್ಲ ಈ ರೀತಿ ತಿರುಗಿಸುವಾಗ ತಾನಾಗಿ ಅದು ಕರಗುತ್ತೆ ಇವಾಗ ಇಲ್ಲಿ ನೋಡ್ಬೋದು ನೀವು ಸಕ್ಕರೆ ಎಲ್ಲನೂ ಕರಗಿದೆ ಸ್ವಲ್ಪ ಸ್ವಲ್ಪ ಉಳಿದಿದೆ ಆದರೂ ಪರವಾಗಿಲ್ಲ ನೋಡಿ ಈ ರೀತಿ ನಮಗೆ ಕಲರ್ ಬರಬೇಕು ನೋಡ್ತಾ ಇದ್ದೀರಲ್ಲ ಇವಾಗ ಇದು ಬಿಸಿ ಬಿಸಿ ಇರುವಾಗನೇ ಇಲ್ಲಿ ನೋಡಿ ಹಾಲು ಕೂಡ ಅರ್ಧದಷ್ಟು ಆಗಿದೆ ನೋಡ್ಬೋದು ನೀವು ದಪ್ಪಾಗಿ ಅರ್ಧ ಆಗಿದೆ ಈ ಅರ್ಧ ಆದ ಹಾಲಿಗೆ ನೀವೇನು ಮಾಡಬೇಕು ನಾವು ರೆಡಿ ಮಾಡಿಟ್ಟಿದ್ವಿ ನೋಡಿ ಸಕ್ಕರೆ ಕಲರ್ ಮಾಡಿ ಅದನ್ನು ಇದಕ್ಕೆ ಹಾಕಬೇಕು ಹಾಕಿದು ಚೆನ್ನಾಗಿ ನೀವು ತಿರುಗಿಸ್ಬೇಕು ಇಲ್ಲಿ ಸಕ್ಕರೆ ನಾವು ಪಾಕ ಇದಕ್ಕೆ ಹಾಕಿದ ತಕ್ಷಣ ಅದು ಏನಾಗುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇರುತ್ತೆ ಟೆನ್ಷನ್ ಮಾಡಬೇಡಿ ತಾನಾಗಿ ಅದು ಮತ್ತೆ ನೀರಾಗುತ್ತೆ ಹಾಗಾಗಿ ಗಟ್ಟಿಯಾಯಿತು ಅಂತ ಹೇಳಿ ಏನಾದರೂ ಮಿಸ್ಟೇಕ್ ಆಯಿತು ಅಂತ ಎನಿಸಬೇಡಿ ನೋಡಿ ಈ ರೀತಿ ಆಗುತ್ತೆ ಎಲ್ಲನೂ ಕೂಡ ಆಮೇಲೆ ನೀವು ತಿರ್ಗಿಸ್ತಾನೇ ಇರಿ ತಾನಾಗಿ ಅದೆಲ್ಲ ಸಕ್ಕರೆ ಬಿಸಿಯಲ್ಲಿ ಕರಗುತ್ತೆ ಹಾಗಾಗಿ ಗಟ್ಟಿಯಾದ ತಕ್ಷಣ ಟೆನ್ಷನ್ ಮಾಡೋದು ಬೇಡ ಸರಿಯಾಗಿ ಇದನ್ನು ತಿರುಗಿಸಿ ಸೈಡಲ್ಲಿರುವ ಕೆನೆ ಎಲ್ಲ ಉಳು ಇಳಿಯುತ್ತೆ ನೋಡಿ ಅದನ್ನು ಕೂಡ ತೆಗೆದು ಇದಕ್ಕೆನೆ ಹಾಕಿ ನೋಡಿ ಇಲ್ಲಿ ಉಳಿದದ್ದು ಎರಡು ಚಮಚದಷ್ಟು ಸಕ್ಕರೆ ತಗೊಂಡಿದ್ದೆ ನೋಡಿ ಅದಕ್ಕೆ ನಾನೊಂದು ಕಾಲು ಕಪ್ಪಷ್ಟು ನೋಡಿ ಕಾಲು ಕಪ್ಪಷ್ಟು ಹಾಲಿನ ಹುಡಿಯನ್ನು ಹಾಕ್ತಾ ಇದ್ದೀನಿ ಹಾಗೂ ಮಿಕ್ಸ್ ಮಾಡಿ ಪಕ್ಕದಲ್ಲಿ ರೆಡಿ ಮಾಡಿ ಇದ್ದೀನಿ ಇದನ್ನೆಲ್ಲ ನಾನು ಮಿಕ್ಸ್ ಮಾಡಿ ಕರೆಕ್ಟಾಗಿ ಹಾಗೂ ಪಕ್ಕದಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ ಅದರಲ್ಲಿ ಒಂದರಿಂದ ಎರಡು ಚಮಚದಷ್ಟು ತುಪ್ಪವನ್ನು ಹಾಕಿದರೆ ಸಾಕು ಜಾಸ್ತಿ ಹಾಕಬೇಕಂತ ಏನಿಲ್ಲ ಒಂದರಿಂದ ಎರಡು ಚಮಚ ನೋಡಿ ತುಪ್ಪವನ್ನು ಹಾಕಿ ಆಮೇಲೆ ಇದಕ್ಕೆ ಏನು ಮಾಡಬೇಕು ಇವಾಗ ನಾವು ರವೆ ಉಂಟು ನೋಡಿ ಸಣ್ಣ ಚಿರೋಟಿ ರವೆ ಬರುತ್ತೆ ಸೆಮೊಲಿನಾ ಅಂತ ಹೇಳ್ತಾರೆ ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ರವೆಯನ್ನು ಇದಕ್ಕೆ ಹಾಕಿ ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಕಲರ್ ಬರುವವರೆಗೂ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ಉಂಟು ಕಲರ್ ಚೇಂಜ್ ಆಗುತ್ತೆ ನೋಡಿ ಅಷ್ಟು ತನಕ ಇದನ್ನು ನೀವು ಫ್ರೈ ಮಾಡಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ನೀವು ಫ್ರೈ ಮಾಡಿ ನೋಡಿ ತುಪ್ಪದಲ್ಲಿ ಯಾವ ರೀತಿ ಫ್ರೈ ಆಗ್ತಾ ಉಂಟು ಇದೇ ರೀತಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಬರಲಿ ಓಕೆ ಇವಾಗ ನೋಡ್ಬೋದು ನೀವು ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ ಹಾಗೂ ರವೆ ಎಲ್ಲ ಊದ್ಕೊಂಡು ಪರ್ಫೆಕ್ಟಾಗಿ ಬಂದಿದೆ ಈ ಟೈಮಲ್ಲಿ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಿ ನೋಡಿ ಸಕ್ಕರೆ ಹಾಗೂ ಹಾಲಿನ ಉಡಿ ಹಾಕಿ ನೋಡಿ ಇದನ್ನು ಈ ಮಿಶ್ರಣವನ್ನು ಇದಕ್ಕೆ ಫಸ್ಟಿಗೆ ಅರ್ಧ ಹಾಕಿ ಆಮೇಲೆ ಅರ್ಧವನ್ನು ಹಾಕಿ ಫಸ್ಟಿಗೆ ಹಾಕಿ ಅರ್ಧ ಹಾಕಿ ಈ ರೀತಿ ತಿರುಗಿಸಿ ಆಮೇಲೆ ಉಳಿದದನ್ನು ಹಾಕಿ ಮಿಕ್ಸ್ ಮಾಡಿ ನಾನು ಒಂದೊಂದು ಕೂಡ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಓಕೆ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಇವಾಗ ಇದು ಪೂರ್ತಿಯಾಗಿ ಕಪ್ಪಾಗುವವರೆಗೂ ನಾವು ಫ್ರೈ ಮಾಡಲಿಕ್ಕೆ ಉಂಟು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಇಟ್ಟು ಫ್ರೈ ಮಾಡಿ ಯಾಕಂದರೆ ಸಕ್ಕರೆ ಎಲ್ಲ ಇದರಲ್ಲಿ ಕರಗಬೇಕು ಇಲ್ಲಿ ನಾನು ಅಮೂಲ್ಯ ಅಂತ ಸಿಗುತ್ತೆ ನೋಡಿ ಆ ಹಾಲಿನೋಡಿ ತೊಗೊಂಡಿದ್ದೀನಿ ಯಾವುದೇ ನಾರ್ಮಲ್ ಹಾಲಿನ ನೋಡಿ ನೀವು ಇಲ್ಲಿ ತೊಗೊಳ್ಬೋದು ಟೀಗೆಲ್ಲ ನೀವು ಹಾಕ್ತೀರಿ ನೋಡಿ ಯಾವುದೇ ಡೈರಿ ಹಾಲು ನೋಡಿ ನೀವು ಇಲ್ಲಿ ಯೂಸ್ ಮಾಡ್ಬೋದು ಓಕೆ ನೋಡಿ ಕರೆಕ್ಟಾಗಿ ಕಪ್ಪಾಗಿದೆ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಾ ಉಂಟು ಇದೇ ರೀತಿ ಕರೆಕ್ಟಾಗಿ ಕಪ್ಪಾದ ಮೇಲೆ ನೋಡಿ ಈ ಕಲರ್ ಬಂದ ಮೇಲೆ ನಾವು ಈ ಹಾಲನ್ನು ರೆಡಿ ಮಾಡಿಟ್ಟಿದ್ವಿ ನೋಡಿ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನಾವು ಸಕ್ಕರೆ ಆ ರೀತಿ ಹಾಕಿದ್ರಿಂದ ಈ ಕಲರ್ ಇದಕ್ಕೆ ಬಂದಿದೆ ಓಕೆ ನೋಡಿ ಇದನ್ನು ಇವಾಗ ಗ್ಯಾಸನ್ನು ಆಫ್ ಮಾಡಿ ಹಾಗೂ ಇದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕಿ ಅಥವಾ ರವೆಯನ್ನು ಕೂಡ ನೀವು ಅದಕ್ಕೆ ಹಾಕ್ಬೋದು ಹೇಗೆ ಕೂಡ ನೀವು ಮಾಡ್ಬೋದು ಇವಾಗ ಇದು ಕಂಪ್ಲೀಟಾಗಿ ರವೆ ಎಲ್ಲ ಹಾಲು ಎಲ್ಲ ಎಳ್ಕೊಳ್ಳುವವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ತುಂಬ ಸಾಫ್ಟಾಗಿ ಬರುತ್ತೆ ಆಮೇಲೆ ಎಲ್ಲ ಹಾಲು ಉಂಟು ನೋಡಿ ಡ್ರೈ ಆಗುತ್ತೆ ಆಮೇಲೆ ಕೆನೆ ಮಾತ್ರ ಉಳಿಯುತ್ತೆ ತುಂಬ ಟೇಸ್ಟ್ ಆಗುತ್ತೆ ಈ ಒಂದು ಸ್ವೀಟ್ ನೀವೊಮ್ಮೆ ಮಾಡಿ ನೋಡಿ ಸ್ವಲ್ಪ ಪ್ರೊಸೀಜರ್ ಲಾಂಗ್ ಅಂತ ಎನಿಸ್ಬೋದು ಆದರೆ ತುಂಬ ಟೇಸ್ಟ್ ಆಗುತ್ತೆ ಇದು ಓಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಿ ಎಲ್ಲ ಡ್ರೈ ಆಗಿ ಒಂದೇ ಕಡೆ ಒಂದೂವರೆಗೂ ಇದನ್ನು ನಾವು ಮಿಕ್ಸ್ ಮಾಡಬೇಕು ಓಕೆ ನೋಡಿ ಇವಾಗ ಡ್ರೈ ಆಗ್ತಾ ಬರ್ತಾ ಉಂಟು ಇದೇ ರೀತಿ ಇನ್ನೂ ಕೂಡ ಸ್ವಲ್ಪ ಹೊತ್ತು ನಾವು ಮಾಡಲಿಕ್ಕೆ ಉಂಟು ಕರೆಕ್ಟಾಗಿ ಇದು ಒಂದೇ ಕಡೆ ಬರಬೇಕು ಇವಾಗ ಸ್ವಲ್ಪ ಇದಕ್ಕೆ ಏಲಕ್ಕಿ ಹುಡಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಏಲಕ್ಕಿ ಹುಡಿ ನೀವಿಲ್ಲಿ ಸೇರಿಸಿ ಇನ್ನೂ ಕೂಡ ಸ್ವಲ್ಪ ಹೊತ್ತು ಇದನ್ನು ತಿರುಗಿಸ್ತಾನೆ ಇರಿ ಈ ರೀತಿ ಇದರಿಂದ ರವೆ ಎಲ್ಲ ಹಾಲೆಲ್ಲ ಎಳ್ಕೊಂಡು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಓಕೆ ಇನ್ನು ಸ್ವಲ್ಪ ಹೊತ್ತು ನಾವು ಇದನ್ನು ತಿರ್ಗಿಸೋಣ ಓಕೆ ಇವಾಗ ನೀವು ನೋಡ್ಬೋದು ಯಾವ ರೀತಿ ಇದು ಬಂದಿದೆ ಅಂತ ಹೇಳಿ ನೋಡಿ ಈ ರೀತಿ ಒಂದೇ ಕಡೆ ಬರಬೇಕು ಹಾಗೂ ತಳದಿಂದ ಕರೆಕ್ಟಾಗಿದ್ದು ಏಳಬೇಕು ಒಮ್ಮೆಲೆ ಸ್ವಲ್ಪ ಡ್ರೈ ಡ್ರೈ ಅಂತ ಎನಿಸಿದರೆ ಸ್ವಲ್ಪ ನೀವು ತುಪ್ಪವನ್ನು ಹಾಕ್ಬೋದು ಆದರೆ ಅಷ್ಟೇ ತುಪ್ಪ ಸಾಕು ಯಾಕೆಂದರೆ ಹಾಲಲ್ಲಿ ಕೂಡ ಸ್ವಲ್ಪ ಎಣ್ಣೆ ಅಂಶ ಎಲ್ಲ ಇರುತ್ತೆ ಇವಾಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪವನ್ನು ಸವರಿ ಈ ರೀತಿ ಬಂದ ಮೇಲೆ ಇದನ್ನು ನೀವು ಪ್ಲೇಟಿಗೆ ಹಾಕಬೇಕು ನೀವು ಇದನ್ನು ಪೇಡ ಮಾಡ್ತಾರೆ ನೋಡಿ ಆ ರೀತಿ ಕೂಡ ರೌಂಡ್ ರೌಂಡ್ ಆಗಿ ಬೇಕಿದ್ದರೂ ಕಟ್ಬೋದು ಕೈಯಿಂದ ಅಥವಾ ಈ ರೀತಿ ನಾನು ಬರ್ಫಿ ರೀತಿ ಮಾಡ್ತೀನಿ ನೋಡಿ ಆ ರೀತಿ ಕೂಡ ನೀವು ಮಾಡಿ ಇಡ್ಬೋದು ನಿಮಗೆ ಯಾವ ರೀತಿ ಈಸಿ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡಿದರೆ ಆಯಿತು ನೋಡಿ ಕರೆಕ್ಟಾಗಿ ಇದು ಹೊಂದುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾನಿಲ್ಲಿ ಮಾಡಿಟ್ಟಿದ್ದೀನಿ ತುಂಬ ಸುಲಭ ಆಗುತ್ತೆ ಏನು ಕಷ್ಟ ಆಗೋಲ್ಲ ನಿಮಗೆ ಆಮೇಲೆ ಇದರ ಮೇಲೆ ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸ್ ಯಾವುದು ನಿಮಗೆ ಇಷ್ಟ ನೋಡಿ ಅದನ್ನು ಬಾದಾಮ್ ಪಿಸ್ತಾ ಯಾವುದು ಕೂಡ ನೀವು ಇಲ್ಲಿ ಹಾಕ್ಬೋದು ಓಕೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿ ಕರೆಕ್ಟಾಗಿ ಇದು ಒಳಗಡೆ ಕೂತ್ಕೊಳ್ಳಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ತಾನಾಗಿಯೇ ನೀವು ಯಾವ ಶೇಪಿಗೆ ಕಟ್ ಮಾಡ್ತೀರಿ ನೋಡಿ ಆ ಶೇಪಿಗೆ ಕಟ್ ಆಗುತ್ತೆ ಇವಾಗ ನೋಡ್ಬೋದು ಇದು ತಣ್ಣಗಾಗಿದೆ ಫುಲ್ ತಣ್ಣಗಾದ ಮೇಲೆ ನೀವು ಕಟ್ ಮಾಡಿ ಬಾದಾಮಿದ್ದ ಸೈಡ್ ಸ್ವಲ್ಪ ಕಟ್ ಮಾಡುವಾಗ ಈ ರೀತಿ ಬರ್ಬೋದು ಅಷ್ಟೇ ಆದರೆ ತುಂಬ ಚೆನ್ನಾಗಿದು ಬರುತ್ತೆ ಪೀಸ್ ಏನು ಹುಡಿ ಹುಡಿ ಏನಾಗೋದಿಲ್ಲ ಕಟ್ ಮಾಡುವಾಗ ನಿಮಗೆ ಈ ರೀತಿ ಬಂದರೂ ಏನು ಟೆನ್ಷನ್ ಮಾಡಬೇಡಿ ತೆಗಿಯುವಾಗ ನಿಮಗೆ ತುಂಬ ಚೆನ್ನಾಗಿದ್ದು ಬರುತ್ತೆ ಓಕೆ ಇವಾಗ ನೋಡಿ ಒಂದು ಪೀಸ್ ನಿಮ್ಮ ಮುಂದೆ ನಾನು ತೆಗೀತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಸಾಫ್ಟ್ ಇದೆ ಇದು ಎಷ್ಟು ಚೆನ್ನಾಗಿದೆ ಬಂದಿದೆ ನೋಡಿ ಸ್ವಲ್ಪ ನೋಡಿ ಈ ರೀತಿ ಬಂದರೆ ಕೈಯಿಂದ ನೀವು ಈ ರೀತಿ ಮಾಡಿದ್ರಾಯ್ತು ಈಸಿಯಾಗಿ ನಿಲ್ಲುತ್ತೆ ಇದು ನೋಡಿ ಖಂಡಿತವಾಗಲೂ ಈ ರೆಸಿಪಿ ಒಮ್ಮೆ ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ತುಂಬ ಟೇಸ್ಟ್ ಆಗುತ್ತೆ ಯಾರು ಕೂಡ ಮರೆಯಲ್ಲ ಇದರ ಟೇಸ್ಟ್ ಓಕೆ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತಂತಾದರೆ ಈವಾಗಲೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಈವಾಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ನಾನು ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್